ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ನಗರದಲ್ಲಿ ಮೈದಾನದಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟ ಕ್ರೀಡಾ ಆರೋಗ್ಯಕ್ಕೆ ಸಹಕಾರಿ ಹೆಚ್ಚಿನ ಸಿಮಂ ಸ್ಪಷ್ಟ ಈಗ ವಾರ್ತೆಗಳ ವಿವರ 75ನೇ ಸ್ವಾತಂತ್ರ ಅಮೃತ ಮಹೋತ್ಸವದ ನಿಮಿತ್ತ ಆಗಸ್ಟ್ 15 ರಂದು ಪ್ರತಿಯೊಬ್ಬರ ಮನೆಯ ಮೇಲೆ ಭಾರತದ ತಿರಂಗ ಧ್ವಜ ರಾರಾಜಿಸುವಂತಾಗಲಿ ಎಂಬ ದೃಷ್ಟಿಯಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ರವರಿಂದ ಹರ್ ಘರ್ ತಿರಂಗ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಈ ಭಾಗವಾಗಿ ನಗರದ ಗಾಂಧಿ ಚೌಕ್ನಲ್ಲಿ ಬರುವ ನಗರಸಭೆಯ ಮಳಿಗೆಯಲ್ಲಿ ತಿರಂಗ ಧ್ವಜದ ಮಾರಾಟ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ಹೀಗೆ ದಿನಾಂಕ 29 ರಂದು ಸಂಜೆ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭಾ ಉಪಾಧ್ಯಕ್ಷರಿಂದ ರಿಬ್ಬನ್ ಕತ್ತರಿಸಿ ತಿರಂಗ ಧ್ವಜದ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿದರು ಬಳಿಕ ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ರವರು ಮಾತನಾಡಿ ಅಮೃತ ಮಹೋತ್ಸವದ ನಿಮಿತ್ತ ಪ್ರಧಾನಿ ನರೇಂದ್ರ ಮೋದಿ ರವರ ಆದೇಶದನ್ವಯ ಹರ್ ಘರ್ ತಿರಂಗ ಅಭಿಯಾನದ ಅಡಿಯಲ್ಲಿ ನಗರಸಭೆಯ ಸಹಕಾರದೊಂದಿಗೆ ಹೊಸಪೇಟೆ ನೇಕಾರ ಸಂಘದಿಂದ ತ್ರಿವರ್ಣ ಧ್ವಜಗಳ ಮಾರಾಟ ಮಾಡಲಾಗುತ್ತಿದೆ ಎಂದರು आजादी का अमृत महोत्सव संदर्भदल्ली नम्म 15ने आगस्ट 13 14 15ने आगस्ट नम्म स्वातंत्र दिनाचरणे संदर्भदल्ली नम्म देशाद्यंत हर घर तिरंग अंद्रे प्रति मनेयल्ली नम्म त्रिवर्ण पताकवन्नु हारिसुव ओंदु कार्यक्रम नम्म देशदल्ली ईगागले हम्मिकोळ्ळलागिदे आ कार्यक्रमदल्ली नम्म जिल्लेयल्ली कूड ओंदु ई नम्म त्रिवर्ण पताकद ಮಾರಾಟ ಮಳಿಗೆ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ ಈ ಮಳಿಗೆಯನ್ನು ನಮ್ಮ ಸಿಎಂಸಿ ಹೊಸಪೇಟೆ ಅವರು ಉಚಿತವಾಗಿ ಹೊಸಪೇಟೆ ನೇಕಾರರ ಸಂಘ ಅವರಿಗೆ ಒಂದು ತಿಂಗಳ ಕಾಲಕ್ಕೆ ಅವರು ಉಚಿತವಾಗಿ ಕೊಟ್ಟಿದ್ದಾರೆ ಜನರಲ್ಲ ಇಲ್ಲಿ ಬಂದು ಇಲ್ಲಿ ಸ್ಥಳೀಯವಾಗಿ ಅವರು ತಯಾರು ಮಾಡುತ್ತಿರುವಂತ ಉಡುಪುಗಳು ಹಾಗೂ ನಮ್ಮ ನ್ಯಾಷನಲ್ ಫ್ಲಾಗ್ ಅನ್ನು ಖರೀದಿಸಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೋರ್ತಾ ಇದ್ದೀನಿ ಹಾಗೂ ನಗರಸಭೆಗೆ ಈ ಅತ್ಯುತ್ತಮ ಒಂದು ಪ್ರಯತ್ನಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ಪ್ರತಿಯೊಬ್ಬರು ತಿರಂಗ ಧ್ವಜವನ್ನ ಖರೀದಿಸಿ ತಮ್ಮ ಮನೆಯ ಮೇಲೆ ರಾರಾಜಿಸಲು ಮುಂದಾಗಬೇಕೆಂದು ನಗರಸಭಾ ಉಪಾಧ್ಯಕ್ಷರು ಸಾರ್ವಜನಿಕರಲ್ಲಿ ಕರೆ ನೀಡಿದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 75 ವರ್ಷದ ಸವಿನೆನಪಿಗಾಗಿ ಅಮೃತ ಮಹೋತ್ಸವ ಒಂದು ನಿಮಿತ್ತ ಹರ್ ಘರ್ ಘರ್ ತಿರಂಗ ಅಭಿಯಾನ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಅಭಿಯಾನದ ಅನುಸಾರವಾಗಿ ನಾವು ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಾವು ನಮ್ಮ ಸಿಎಂಸಿ ವತಿಯಿಂದ ಒಂದು ಮಳಿಗೆಯನ್ನು ಹೊಸಪೇಟೆ ನೇಕಾರರ ಉತ್ಪತ್ತಿ ಮತ್ತು ಮಾರಾಟ ಸಹಕಾರ ಸಂಘಕ್ಕೆ ಒಂದು ತಿಂಗಳ ಮಟ್ಟಿಗೆ ನಮ್ಮ ರಾಷ್ಟ್ರಧ್ವಜವನ್ನು ಅವರು ಎಲ್ಲ ಸಾರ್ವಜನಿಕರಿಗೆ ವಿತರಿಸಬೇಕು ಹಾಗೂ ಸಾರ್ವಜನಿಕರು ಈ ಒಂದು ಮಾರಾಟ ಸಹಕಾರ ಸಂಘದ ಏನು ಅಲ್ಲಿ ಮಾರಾಟವಾಗುತ್ತಿದೆ ಅದು ನಮ್ಮ ರಾಷ್ಟ್ರಧ್ವಜ ಮತ್ತು ಇತರ ನಮ್ಮ ಸಿದ್ಧ ಉಡುಪುಗಳನ್ನು ಖರೀದಿಸಿ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಇನ್ನು ಸರ್ಕಾರದಿಂದ ಬಂದಿರುವ ತಿರಂಗ ಧ್ವಜಗಳನ್ನು 20 ರೂಪಾಯಿಗೆ ಒಂದರಂತೆ ಮಾರಾಟ ಮಾಡಲಾಗುವುದು ಅದೇ ರೀತಿ ಸ್ಥಳೀಯವಾಗಿ ಸಿದ್ಧಪಡಿಸಿದ ವಿವಿಧ ಅಳತೆಯುಳ್ಳ ಧ್ವಜಗಳನ್ನು 60 ರೂಪಾಯಿಯಿಂದ ಹಿಡಿದು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಲಾಗುವುದೆಂದು ನೇಕಾರರ ಉತ್ಪತ್ತಿ ಹಾಗೂ ಮಾರಾಟ ಸಹಕಾರ ಸಂಘದ ಉಪಾಧ್ಯಕ್ಷ ಕಾಶಿ ವಿಶ್ವನಾಥ್ ರವರು ತಿಳಿಸಿದ್ದಾರೆ ಇಂದಿನ ಈ ಒಂದು ಉದ್ಘಾಟನೆ ಸಮಾರಂಭ ನಮ್ಮ ದೇಶದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವಕ್ಕೆ ಇಂದು ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಬಾವುಟ ಧ್ವಜಗಳ ಒಂದು ಮಾರಾಟ ಮಳಿಗೆಯನ್ನು ಅವರು ಉದ್ಘಾಟಿಸಿ ಹೋಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಿಎಂಸಿಯ ಆಯುಕ್ತಕರು ಕಮಿಷನರ್ ಸಾಹೇಬರು ಹಾಗೂ ನಮ್ಮ ಕೈಮಗ್ಗ ಜವಳಿ ಇಲಾಖೆಯ ಅಧಿಕಾರಿಗಳು ನಗರಸಭೆಯ ಸದಸ್ಯರು ಮತ್ತು ನಗರಸಭೆಯ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು
कार्यक्रम भागवहिसी मळिगेयन्न उद्घाटने माडिदारे ಹೊಸಪೇಟೆಯ ಸಾರ್ವಜನಿಕರು ವಿಜಯನಗರ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಸರ್ಕಾರದ ಆಜ್ಞೆಯಂತೆ ಪ್ರತಿ ಮನೆಯಲ್ಲಿ ಬಾವುಟಗಳ ಒಂದು ರಾರಾಜಿಸಬೇಕು ಅಂತಕಂತ ಒಂದು ಶ್ಲೋಗನೆಯನ್ನು ಆ ಒಂದು ಉದ್ದೇಶಪೂರ್ವಕವಾಗಿ ಇವತ್ತಿನ ದಿನ ಈ ಮಳಿಗೆಯಲ್ಲಿ ನೇಕಾರರ ಉತ್ಪತ್ತಿ ಮಾರಾಟ ಸಹಕಾರ ಸಂಘದ ವತಿಯಿಂದ ಬಾವುಟಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ಈ ಮಳಿಗೆಯಲ್ಲಿ ಸರ್ಕಾರದ ವತಿಯಿಂದನೂ ಕೂಡ ಬಾವುಟಗಳನ್ನು ಕೊಟ್ಟಿದ್ದಾರೆ ಅದು 20 ರೂಪಾಯಿಗೆ ಕೊಡಬೇಕು ಅಂತಕಂತದ್ದು ಅದಕ್ಕಿನ ಇರತಕ್ಕಂತ ಒಂದು ಉನ್ನತವಾದಂತ ಮಟ್ಟದಲ್ಲಿ ನಮ್ಮ ಒಂದು ನೇಕಾರರ ಉತ್ಪಾದನೆಯಲ್ಲಿ ಆಗಿರತಕ್ಕಂತಹ ಒಂದು ಬಾವುಟ ಅದು 60 ರೂಪಾಯಿ ಒಂದು ಬಾವುಟ ಅಂತ ಹೇಳಿ 20-30 ಸೈಜ್ನಲ್ಲಿ ಅದನ್ನ ಮಾರಾಟ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಇನ್ನೂ ಪ್ರಾಡಕ್ಟ್ ತಯಾರಾಗ್ತಾ ಇದೆ ಇನ್ನೂ ಇರತಕ್ಕಂತ 3-4 ದಿನಗಳಲ್ಲಿ ಎಲ್ಲಾ ರೀತಿಯಾದಂತಹ ಅಳತೆ ಉಳ್ಳಂತಹ ಬಾವುಟಗಳು ನಮ್ಮಲ್ಲಿ ಲಭ್ಯವಾಗಿ ನಿಮಗೆ ದೊರೆಯುತ್ತವೆ ಅದರ ಜೊತೆಯಲ್ಲಿ ಉನ್ನತವಾದಂತಹ ಖಾದಿ ಬಟ್ಟೆ ಕೈಮಗ್ಗದಲ್ಲಿ ಉತ್ಪಾದನೆ ಆಗಿರತಕ್ಕಂತಹ ಟವಲ್ ಆಗಿರಬಹುದು ಲುಂಗಿ ಬೆರ್ಶೀಟ್ ಮತ್ತು ಕೈವಸ್ತ್ರ ಈ ರೀತಿ ಎಲ್ಲ ಒಂದು ಐಟಂಗಳು ಕೂಡ ನಮ್ಮಲ್ಲಿ ದೊರೆಯುತ್ತವೆ ಮುಖ್ಯವಾಗಿ ಈ ಒಂದು ಸುಸಂದರ್ಭದಲ್ಲಿ ತಮ್ಮ ಮುಂದೆ ನಾನು ಒಂದು ಮಾತನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ನೇಕಾರರ ಉತ್ಪತ್ತಿ ಮತ್ತು ಮಾರಾಟ ಸಹಕಾರ ಸಂಘ 100 ವರ್ಷಗಳ ದಾಟನೆಯನ್ನು ಇವತ್ತು ಮಾಡಿದೆ 100 ವರ್ಷದ ಶತಮಾನೋತ್ಸವದ ಆಚರಣೆಯ ಪ್ರಯುಕ್ತ ಕೂಡ ಈ ಒಂದು ಮಳಿಗೆಯನ್ನು ಇವತ್ತು ನಗರಸಭೆಯವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಗರಸಭೆಯ ಕಮಿಷನರ್ ಅವರಿಗೂ ಸಾರ್ವಜನಿಕರಿಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಜೈ ಹಿಂದ್ ಬೋಲೋ ಭಾರತ್ ಮಾತಾ ಕಿ ಜೈ ಕೋವಿಡ್ ಸಂದರ್ಭದಲ್ಲಿ ರೈಲುಗಳಲ್ಲಿ ಸಂಚರಿಸುವ ಹಿರಿಯ ನಾಗರಿಕರಿಗಿದ್ದ ಟಿಕೆಟ್ ದರದ ರಿಯಾಯಿತಿಯನ್ನು ರದ್ದುಪಡಿಸಲಾಗಿತ್ತು ಈಗ ಕೋವಿಡ್ ನಿಯಂತ್ರಣದಲ್ಲಿರುವುದರಿಂದ ಹಿರಿಯರಿಗಿದ್ದ ಟಿಕೆಟ್ ರಿಯಾಯಿತಿಯನ್ನು ಮುಂದುವರಿಸುವಂತೆ ಸಂಘಟಕರು ದೇಶವ್ಯಾಪಿ ಹೋರಾಟ ನಡೆಸುತ್ತಿದ್ದಾರೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ವಿಜಯನಗರ ರೈಲ್ವೆ ಅಭಿವೃದ್ಧಿ ಕ್ರಿಯಾ ಸಮಿತಿ ಹಾಗೂ ಹಿರಿಯ ನಾಗರಿಕರ ವೇದಿಕೆಯು ಈ ಹಿಂದೆ ಹಿರಿಯ ನಾಗರಿಕರಿಗಿದ್ದ ಟಿಕೆಟ್ ದರದ ರಿಯಾಯಿತಿಯನ್ನು ಪುನರ್ ಪ್ರಾರಂಭಿಸಬೇಕೆಂದು ಟ್ವಿಟರ್ ಅಭಿಯಾನ ನಡೆಸಿದರು ಈ ವೇಳೆ ಸಂಘಟನೆಯ ಮುಖಂಡ ಯಮುನೇಶ್ವರ ಅವರು ಮಾತನಾಡಿ ಹಿರಿಯ ನಾಗರಿಕರು ತಮ್ಮ ಸಂಧ್ಯಾಕಾಲದಲ್ಲಿ ತೀರ್ಥಯಾತ್ರೆಗೆಂದು ದೂರದ ಸುಕ್ಷೇತ್ರಗಳಿಗೆ ತೆರಳುತ್ತಾರೆ ಕೊರೋನಾ ಸಂದರ್ಭದಲ್ಲಿ ರೈಲು ಟಿಕೆಟ್ ರಿಯಾಯಿತಿಯನ್ನ ರದ್ದುಪಡಿಸಲಾಗಿತ್ತು ಈಗ ಕೋವಿಡ್ ನಿಯಂತ್ರಣದಲ್ಲಿದ್ದರೂ ಕೂಡ ರಿಯಾಯಿತಿಯನ್ನ ಪುನರ್ ಪ್ರಾರಂಭಿಸಿಲ್ಲ ಹಾಗಾಗಿ 58 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ರೈಲ್ವೆ ಟಿಕೆಟ್ ರಿಯಾಯಿತಿಯನ್ನ ಪುನರ್ ಪ್ರಾರಂಭಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಹಿರಿಯ ನಾಗರಿಕರು ಈ ದೇಶದ ಆಸ್ತಿ ಸಮಾಜದ ಆಸ್ತಿ ಅಂತ ಹಿರಿಯ ನಾಗರಿಕರಿಗೆ ಈ ಸೌಲಭ್ಯಗಳನ್ನು ರದ್ದುಪಡಿಸಿರೋದು ಒಂದು ಅತ್ಯಂತ ಖಂಡನೀಯ ಆದುದರಿಂದ ಈ ಸೌಲಭ್ಯವನ್ನು ಮರುಜಾರಿಗೊಳಿಸಬೇಕು ಯಾಕಂದರೆ ಹಿರಿಯ ನಾಗರಿಕರು ತಮ್ಮ ಬದುಕಿನ ಸಂಧ್ಯಾಕಾಲದಲ್ಲಿ ಏನಂದರೆ ದೇವಸ್ಥಾನಕ್ಕೆ ಹೋಗಬೇಕು ತೀರ್ಥಯಾತ್ರೆಗೆ ಹೋಗಬೇಕು ಎನ್ನುವಂಥ ಒಂದು ಆಸೆ ಇರುತ್ತೆ ಆಮೇಲೆ ಅವರೆಲ್ಲರೂ ರೈಲಿನಲ್ಲೇ ಪ್ರಯಾಣ ಮಾಡಲಿಕ್ಕೆ ಇಷ್ಟಪಡ್ತಾರೆ ಇಂಥ ಸಂದರ್ಭದಲ್ಲಿ ನೀವು ರೈಲ್ವೆ ಹಿರಿಯ ನಾಗರಿಕರಿಗೆ ಕೊಡ್ತಂಥ ಆ ಸೌಲಭ್ಯವನ್ನು ರದ್ದುಪಡಿಸಿರುವುದು ಈ ಆಜಾದಿ ಕಿ ಅಮೃತ್ ಮಹೋತ್ಸವ ವರ್ಷದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕೆ ಮಾಡಿದಂಥ ಒಂದು ಅವಮಾನ ಯಾಕಂದರೆ 2 ವರ್ಷಗಳ ಹಿಂದೆ ಈ ದೇಶದಲ್ಲಿ ಕೊರೋನಾ ಬಂದು ಈಗಾಗಲೇ ರೈತರ ಒಂದು ಜನಸಾಮಾನ್ಯರ ಹಿರಿಯ ನಾಗರಿಕರ ಒಂದು ಆರ್ಥಿಕ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಈಗಷ್ಟೇ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ ಈ ಸುಧಾರಣೆ ಆಗತಕ್ಕಂಥ ಒಂದು ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಏನು ಸೌಲಭ್ಯ ಇತ್ತು ಅದನ್ನು ಕೊಡಬೇಕೇ ಹೊರತು ಇದು ಲಾಭ ನಷ್ಟದ ಲೆಕ್ಕಾಚಾರ ಮಾಡಬಾರದು ಸರ್ಕಾರ ಹಿರಿಯ ನಾಗರಿಕರಿಗೆ ಸೇವೆಯನ್ನು ಕೊಡುವಾಗ ಲಾಭ ನಷ್ಟದ ಲೆಕ್ಕಾಚಾರ ಮಾಡಬಾರದು ಇಲ್ಲಿ ಸೌಲಭ್ಯವನ್ನು ರದ್ದು ಮಾಡಿದ್ದಕ್ಕೆ ರೈಲ್ವೆಗೆ ಲಾಭ ಆಗ್ತದೆ ಅನ್ನೋದು ದೊಡ್ಡ ಒಂದು ಅಪರಾಧ ಯಾಕಂದರೆ ಈ ದೇಶಕ್ಕೆ ದೊಡ್ಡ ಕಾಣಿಕೆಯನ್ನು ಕೊಡ್ತಿದ್ದಾರೆ ಹಿರಿಯ ನಾಗರಿಕರು ಹಿರಿಯ ನಾಗರಿಕರು ಇರೋದ್ರಿಂದ ಈ ಗಡಿ ಕಾಯುವ ಸೈನಿಕರಿದ್ದಾರೆ ಆಹಾರ ಉತ್ಪಾದಿಸತಕ್ಕಂಥ ರೈತರಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿ ನರೇಂದ್ರ ಮೋದಿಯವರು ಹಿರಿಯ ನಾಗರಿಕರು ಇವತ್ತು ರಾಷ್ಟ್ರಪತಿಗಳು ಹಿರಿಯ ನಾಗರಿಕರು ನಮ್ಮ ಲೋಕಸಭೆಯ ಎಲ್ಲ ಸದಸ್ಯರು ಹಿರಿಯ ನಾಗರಿಕರು ಇವರೆಲ್ಲರೂ ಅರ್ಥ ಮಾಡಿಕೊಂಡು ದೇಶದ ಜನಸಂಖ್ಯೆಯಲ್ಲಿ 14 ಕೋಟಿ ಇರತಕ್ಕಂಥ ಹಿರಿಯ ನಾಗರಿಕರಿಗೆ ಆ ಸೌಲಭ್ಯವನ್ನು ಮರುಜಾರಿಗೊಳಿಸಬೇಕು ಮತ್ತು 60 ವರ್ಷಕ್ಕೆ ಆ ಸೌಲಭ್ಯವನ್ನು ನೀಡಬೇಕು 70 ವರ್ಷಕ್ಕಲ್ಲ 70 ವರ್ಷ ಅಂತ ರೈಲ್ವೆ ಮಂತ್ರಿಗಳು ಹೇಳ್ತಿದ್ದಾರೆ ಅದು ನಾವು ಖಂಡಿತವಾಗಿ ಒಪ್ಪೋದಿಲ್ಲ 60 ವರ್ಷ ಏನಿತ್ತು ಮೊದಲು ಮಹಿಳೆಯರಿಗೆ 58 ಪುರುಷರಿಗೆ 60 ವರ್ಷಕ್ಕೆ ರಿಯಾಯಿತಿ ಸೌಲಭ್ಯವನ್ನು ಮರುಜಾರಿಗೊಳಿಸಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ಇವತ್ತು ರಾಜ್ಯಾದ್ಯಂತ ಏಕಕಾಲಕ್ಕೆ ನಾವು ಪ್ರಧಾನಿ ರೈಲ್ವೆ ಸಚಿವರು ಮತ್ತು ರಾಷ್ಟ್ರಪತಿಗಳಿಗೆ ಟ್ವಿಟರ್ ಮೂಲಕ ಸಂದೇಶವನ್ನು ಕಳಿಸಿದ್ದೀವಿ
ಕ್ರೂರಿ ಕೋವಿಡ್ ಅನ್ನು ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೆ ಉಚಿತವಾಗಿ ಕೋವಿಡ್ ಲಸಿಕೆಯನ್ನು ಹಾಕಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 29 ರಿಂದ ವಾಸವಿ ಮಹಲ್ನಲ್ಲಿ ಉಚಿತ ಕೋವಿಡ್ ಲಸಿಕಾ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಹೀಗೆ ಮುಖ್ಯ ಬೀದಿ ನಗರೇಶ್ವರ ದೇವಸ್ಥಾನದ ಹಿಂಬದಿ ಬರುವ ವಾಸವಿ ಮಹಲ್ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಆರ್ಯವೈಶ್ಯ ಸಂಘ ಹಾಗೂ ವಾಸವಿ ಸೇವಾ ಸಮಿತಿಯ ಸಹಯೋಗದೊಂದಿಗೆ ಕೋವಿಡ್ ಲಸಿಕಾ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಇನ್ನು ದೇಶದಲ್ಲಿನ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೋವಿಡ್ ಹಿಮ್ಮೆಟ್ಟಿಸಲು ಸಹಕರಿಸಬೇಕಾದ ಅವಶ್ಯವಿದೆ ಎಂದು ವಾಸವಿ ಸೇವಾ ಸಮಿತಿಯ ಅಧ್ಯಕ್ಷ ನರಸಿಂಹಮೂರ್ತಿರವರು ಈ ವೇಳೆ ಕರೆ ನೀಡಿದರು. ಇವತ್ತು ಹೊಸಪೇಟೆ ನಗರದಲ್ಲಿ ಆರ್ಯವೈಶ್ಯ ಸಂಘದ ನೇತೃತ್ವದಲ್ಲಿ ಅವರೆಲ್ಲರ ಸಹಕಾರ ಪಡ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕೋವಿಡ್ ಬೂಸ್ಟರ್ ಡೋಸು, ಹಾಗೆಯೇ ಫಸ್ಟ್ ಡೋಸು ಸೆಕೆಂಡ್ ಡೋಸು ಕೊಡ್ತಾರೆ. ಹಾಗೆಯೇ 12 ರಿಂದ 14 ವರ್ಷದ ಮಕ್ಕಳಿಗೆ, ಆನಂತ ಕಿಶೋರಿಯರಿಗೆ ಆ ಡೋಸನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಪಣ ತೊಟ್ಟು ನಿಂತ್ಕೊಂಡಿದೆ ಈ ಕೋವಿಡನ್ನು ನಮ್ಮ ದೇಶ ಬಿಟ್ಟು ಓಡಿಸಬೇಕು ಅಂತೇಳಿ. ಇದು ಯಾವಾಗ ಸಾರ್ಥಕ ಆಗುತ್ತೆ ಅಂತಂದರೆ, ನಾವೆಲ್ಲ ಸಂಘ ಸಂಸ್ಥೆಯವರು ಕೈ ಜೋಡಿಸಿದಾಗ ಸಾರ್ಥಕ ಆಗುತ್ತೆ. ಹಾಗಾಗಿ ಅದು ಅನುಚರಣೆಗೆ ಬರಬೇಕು ಅಂದರೆ ನಾವೆಲ್ಲ ಸಂಘ ಸಂಸ್ಥೆಯವರು ಈ ರೀತಿ ಸರ್ಕಾರ ಮಾಡುವಂಥ ಕೆಲಸಗಳಿಗೆ ನಾವು ಜೋಡಣೆ ಆದಾಗ, ಅವರಿಗೆ ಸಹಕಾರ ನೀಡಿದಾಗ ಖಂಡಿತ ಯಶಸ್ಸಾಗುತ್ತೆ. ಆ ಒಂದು ಕಾರಣದಿಂದ ಇವತ್ತು ನಾವು ಆರ್ಯವೈಶ್ಯ ಸಂಘದ ನೇತೃತ್ವದಲ್ಲಿ ಅವರ ಅನುಮತಿಯ ಮೇರೆಗೆ ನಮ್ಮ ವಾಸವಿ ಮಹಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗೆಯೇ ವಾಸವಿ ಮಹಲ್ ಸುತ್ತಮುತ್ತಲು ಇರುವಂಥ ಸಾರ್ವಜನಿಕರು, ಹಾಗೆ ಬಂದಂಥ ಎಲ್ಲರೂ ಈ ಬೂಸ್ಟರ್ ಡೋಸನ್ನು ತಾವು ಕೋವಿಡ್ ಲಸಿಕೆಯನ್ನು ಪಡ್ಕೊಂಡು ಆರೋಗ್ಯವಂತರಾಗಬೇಕು ಅಂತೇಳಿ ಈ ಮೂಲಕ ಕೇಳ್ತಾ ಇದ್ದೀವಿ. ಬಳಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಸವರಾಜರವರು ಮಾತನಾಡಿ, ರಾಮಬಾಣದಂತಿರುವ ಕೋವಿಡ್ ಲಸಿಕೆಯನ್ನ ಎಲ್ಲರೂ ಪಡೆಯಬೇಕು. 3 ಪ್ರಭೇದದಲ್ಲಿ ಕೋವಿಡ್ ಲಸಿಕೆಯನ್ನ ಹಾಕಲಾಗುತ್ತಿದೆ ಎಂದು ತಿಳಿಸಿದರು. ಕೋವಿಡ್ನ ಈ ಭೀತಿ ಇನ್ನೂ ಪೂರ್ಣ ಸರಿದಿಲ್ಲ. ಎಲ್ಲರೂ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಕೈಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು 4ನೇ ಅಸ್ತ್ರವಾಗಿರ್ತಕ್ಕಂಥ ರಾಮಬಾಣದಂತಿರುವ ಕೋವಿಡ್ ಲಸಿಕೆಯನ್ನು ಎಲ್ಲರೂ ಪಡಿಬೇಕು. ಕೋವಿಡ್ ಲಸಿಕೆಯಲ್ಲಿ 3 ಪ್ರಭೇದದ ಲಸಿಕೆಗಳನ್ನು ಸರ್ಕಾರ ಸಾರ್ವಜನಿಕರಿಗೆ ಉಚಿತವಾಗಿ ಕೊಡಮಾಡ್ತಾ ಇದೆ. ಮೊದಲನೇದು ಕಾರ್ಬಿವ್ಯಾಕ್ಸ್ ಲಸಿಕೆ, 12ರಿಂದ 14 ವರ್ಷದ ಮಕ್ಕಳಿಗೆ 2 ವರಸೆ ಅಥವಾ 2 ಡೋಸ್ಗಳಲ್ಲಿ ನಾವು ನೀಡ್ತಾ ಇದ್ದೇವೆ. 1ನೇ ಡೋಸ್ ಮತ್ತು 2ನೇ ಡೋಸ್ಗೆ 28 ದಿನಗಳ ಅಥವಾ 4 ವಾರಗಳ ಅಂತರವನ್ನು ನಾವು ಕಾಯ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ 15ರಿಂದ 17 ವಯೋಮಾನದ ಒಂದು ಕಿಶೋರ ಕಿಶೋರಿಯರು ಏನು ಬರ್ತಾರೆ ಅವರಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡ್ತೇವೆ. ಅದು ಕೂಡ 2 ಡೋಸ್ಗಳನ್ನು ನಾವು ನೀಡ್ತೇವೆ. 1ನೇ ಡೋಸ್ ಮತ್ತು 2ನೇ ಡೋಸ್ ಮಧ್ಯೆ 4 ವಾರಗಳ ಅಂತರವನ್ನು ನಾವು ಕಾಯ್ಕೊಳ್ಬೇಕಾಗ್ತದೆ. ಹಾಗೂ 18 ವರ್ಷ ಮೇಲ್ಪಟ್ಟವರ ಒಂದು ವಯೋಮಾನದಲ್ಲಿರುವವರಿಗೆ ನಾವು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅವರಿಗೆ ಯಾವುದು ಬೇಕೋ ಆ ಲಸಿಕೆಯನ್ನು ನೀಡ್ತೇವೆ. ಈಗ 1ನೇ ಡೋಸ್ 2ನೇ ಡೋಸ್ ಹೊಸಪೇಟೆ ತಾಲೂಕಿನಲ್ಲಿ 100% 1ನೇ ಡೋಸ್ ಪಡೆದವರಿದ್ದಾರೆ. 100%ದಲ್ಲಿ 98-99%ನಷ್ಟು ಸೆಕೆಂಡ್ ಡೋಸ್ ಪಡೆದಂಥವರಿದ್ದಾರೆ. ಇನ್ನು 1% ನಮಗೆ ಸೆಕೆಂಡ್ ಡೋಸ್ ಡ್ಯೂ ಇದ್ದಾವೆ. ಅಷ್ಟರಲ್ಲಿಯೇ 4ನೇ ಅಲೆಯ ಒಂದು ಭೀತಿಯಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಮತ್ತು ದೀರ್ಘಾವಧಿ ಕಾಯಿಲೆಯಿಂದ ನರಳತಕ್ಕಂಥವ್ರಿಗೆ ಮತ್ತು ವೈದ್ಯ ವೃತ್ತಿಯಲ್ಲಿ ಅಪಾಯದ ಅಂಚಿನಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಬೂಸ್ಟರ್ ಡೋಸ್ನ ಸರ್ಕಾರ ಶಿಫಾರಸು ಮಾಡಿತ್ತು. ಈಗ ಆ ಬೂಸ್ಟರ್ ಡೋಸನ್ನು 18 ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೂ ನೀಡಬೇಕು ಮತ್ತು ಅದು ಉಚಿತವಾಗಿ ಸರ್ಕಾರದಿಂದ ನೀಡಬೇಕು ಅನ್ನುವಂಥ ಒಂದು ಮಹತ್ವದ ಘೋಷಣೆಯನ್ನು ಘನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿರ್ತದೆ. ಇದನ್ನು ಮನಗಂಡು ನಮ್ಮ ಹೊಸಪೇಟೆಯ ಆರೋಗ್ಯ ಇಲಾಖೆಗೆ ಕೈಜೋಡಿಸಿ ಎಲ್ಲ ಒಂದು ಸ್ವಯಂ ಸೇವಾ ಸಂಘಗಳು, ಸಮುದಾಯ ಆಧಾರಿತ ಸಂಘಗಳು, ಆರ್ಯವೈಶ್ಯ ಸಮಾಜದಂಥ ಒಂದು ಸಮಾಜದ ಪ್ರತಿನಿಧಿತ್ವವನ್ನು ವಹಿಸ್ತಕ್ಕಂಥ ಸಂಘಗಳು, ಆಟೋ ಯೂನಿಯನ್ಗಳು, ಅದೇ ರೀತಿಯಾಗಿ ರೋಟ್ರಿ ಕ್ಲಬ್, ಇನ್ನರ್ ವೀಲ್ ಕ್ಲಬ್ನಂಥ ಸ್ವಯಂ ಸೇವಾ ಸಂಘಗಳು, ಎಲ್ಲ ಸಮಾಜದ ಸ್ತರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಮುಂದೆ ಬಂದು ಇಂಥ ಒಂದು ಶಿಬಿರಗಳನ್ನು ಆರ್ಯವೈಶ್ಯ ಸಮಾಜದವರ ಒಂದು ಈ ಒಂದು ಕಾರ್ಯವನ್ನು ಒಂದು ಮಾದರಿಯಾಗಿಸಿಕೊಂಡು. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ವಿಜಯನಗರ ಜಿಲ್ಲಾ ಘಟಕವನ್ನು ರಚಿಸಲಾಗಿದೆ. ಈ ಭಾಗವಾಗಿ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿರವರಿಂದ ಜಿಲ್ಲಾ ಘಟಕದ ಉದ್ಘಾಟನೆ ನಡೆಸಿ ಗುಣಮಟ್ಟದ ಶಿಕ್ಷಣ ನೀಡುವಂತೆ ಕರೆ ನೀಡಿದರು. ಹೀಗೆ
ಹೊಸಪೇಟೆಯ ಪ್ರೌಢ ದೇವರಾಯ ತಾಂತ್ರಿಕ ಮಹಾವಿದ್ಯಾಲಯದ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಕೈಗೊಂಡ ಸಮಾರಂಭದ ಪ್ರಾರಂಭದಲ್ಲಿ ವಿದ್ಯಾರ್ಥಿನಿಯೊಬ್ಬರು ಭರತನಾಟ್ಯ ಪ್ರದರ್ಶನ ನಡೆಸಿಕೊಟ್ಟರು. ಬಳಿಕ ವಿಧಾನ ಪರಿಷತ್ ಸದಸ್ಯ ಕಲಬುರಗಿ ವಿಭಾಗದ ಶಶಿಲ್ ಜಿ ನಮೋಶಿರವರಿಂದ ದೀಪ ಬೆಳಗಿಸುವ ಮೂಲಕ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ವಿಜಯನಗರ ಜಿಲ್ಲಾ ಘಟಕವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಚಿವ ಆನಂದ್ ಸಿಂಗ್ ರವರ ಪರಿಶ್ರಮದಿಂದ ಜಿಲ್ಲಾ ರಚನೆಗೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ಗುಣಮಟ್ಟದ ಶಾಲಾ ಕಾಲೇಜುಗಳ ಕಟ್ಟಡಗಳು ನಿರ್ಮಾಣಗೊಳ್ಳುತ್ತಿವೆ. ಹಾಗಾಗಿ ಶಿಕ್ಷಣ ರಂಗದಲ್ಲೂ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ವಿಜಯನಗರ ಜಿಲ್ಲೆಗೆ ಕೀರ್ತಿ ತರಬೇಕೆಂದು ಪ್ರಾಚಾರ್ಯರಲ್ಲಿ ಕರೆ ನೀಡಿದರು. ಎಲ್ಲಿವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತಂದ್ರೆ, ಏನಪ್ಪ ನಮಶಿವ್ರು ನಾವು ಏನ್ರೆ ಸಂಘಟನೆ ನಮ್ಮ ಸಮಸ್ಯೆಗಳು ಏನ್ರೆ ಹೇಳ್ತಾರಂತಂದು ನಾವು ತಿಳಿದಿದ್ದೇವೆ. ಸ್ವಲ್ಪ ಬೇರೆ ಮಾತು ಹೇಳ್ತಾ ಇದಾರಲ್ಲ ಅಂತ ಅನ್ಬೋದು. ಆದ್ರೆ ಬಿಕಾಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಪಿ ಯು ಎಜುಕೇಶನ್, ನೀವು ಯಾವ ರೀತಿ ಮಾಡಬಹುದು ಮಾಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ ಅಂದ್ರೆ, ಹೊಸಪೇಟಿನ ಈ ಭಾಗದಲ್ಲಿ ಆಳ್ವಾಸು ಇಲ್ಲೇ ಬರಬೇಕು, ಎಕ್ಸ್ಪರ್ಟು ಇಲ್ಲೇ ಇರಬೇಕು, ಇದೇ ಊರಲ್ಲಿ ಆ ಮಟ್ಟದ ಎಜುಕೇಶನ್ ಅನ್ನ ನೀವು ಕೊಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಆ ಮಟ್ಟಕ್ಕೆ ನೀವು ಖಂಡಿತ ಮಾಡಬಹುದು. ನಾನು ಹವಾಲ್ದಾರರಲ್ಲಿ ವಿನಂತಿ ಮಾಡೋದು, ಸಂಘಟನೆ ಮುಖಾಂತರ ನಾವು ನಾನಾ ರೀತಿಯ ಬೇಡಿಕೆಗಳನ್ನ ಮಾನ್ಯ ನಾಗೇಶ್ವರರಲ್ಲಿ ಮತ್ತೆ ಬೊಮ್ಮಯ್ಯವರಿರಲಿ ಅವ್ರಿಗೆ ಏನ್ ಕೇಳೋದ ನಾವು ಕೇಳಿ ಕೇಳೋಣ. ನಾವು ನಿಮ್ಗೆ ಪರವಾಗಿದ್ದೀವಿ 100%. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ಗಿನ್ನೊಂದು ನನಗೇನು ಸಂತೋಷ ಅಂತಂದ್ರೆ, ನಾವು ನಿಜಾಮ್ ನೀವು ಗೊತ್ತಲ್ಲ ಗುಲ್ಬರ್ಗ ಆ ಭಾಗ ಒಂದು ಸ್ವಲ್ಪ ಸುಮಾರು ಜನ ಸಿದ್ಧಾಂತ ಭಾಳ ಚೆನ್ನಾಗಿ ಹೇಳಿದ್ರು, ನೀವು ಬಹುಶಃ ನನಗೆ ನೋಡಿ ನೆನಪು ಮಾಡಿರ್ಬೇಕಂತ. ಹಾಗೆ ಆದರೂ ಕೂಡ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಿಜಾಮ್ ಶಾಹಿಯ ಜನ ಅಂದ್ರೆ ಇದು ನೋಡಿ ಹೌ ವಿ ಆರ್ ಯುನೈಟೆಡ್ ಇನ್ ದ ಸ್ಟೇಟ್. ಅದರೊಳಗೆ ಸ್ಟೇಟ್ ಅಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾಗದಲ್ಲಿ ಒಂದ್ ಕಡೆ ಸುಮಾರು ಜನ, ಇನ್ನೊಂದ್ ಕಡೆ ಹೈಪರ್ ಆಕ್ಟಿವ್ ಜನ ನಿಮ್ಮಂತವ್ರು, ಇವೆಲ್ಲ ನಾವು ಸೇರಿ ಇವತ್ತು ಒಂದು ವಿಭಾಗ ಆಗಿದೆ. ನಿಜಾಮ್ ಸ್ಟೇಟ್ ಇತ್ತು ಅಥವಾ ಹೈದರಾಬಾದ್ ಸ್ಟೇಟ್ ಇತ್ತು, ನಿಮ್ಮ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ತಾವೆಲ್ಲರೂ ಇದ್ರಿ. ಆದ್ರೆ ಇವತ್ತು ನಾವೆಲ್ಲ ಒಂದಾಗಿದ್ದೀವಿ. ಒಂದಾಗಿ ಏನ್ ಮಾಡೋಣ, ಹವಾಲ್ದಾರರು ಖಂಡಿತ ಅದರ ನೇತೃತ್ವನ ವಹಿಸ್ತಾರೆ. ನಾವು ಒಳ್ಳೆ ಶಿಕ್ಷಣವನ್ನ ಕೊಡುವ ಮುಖಾಂತರ ಈ ಸಂಘಟನೆಗೆ ಒಳ್ಳೆ ಹೆಸರನ್ನ ತರುವ ರೀತಿಯಲ್ಲಿ ನಾವು ಕೆಲಸ ಮಾಡೋಣ ಅಂತ ನಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಳಿಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ನಂತರ ಸಚಿವರ ಪುತ್ರ ಸಿದ್ಧಾರ್ಥ್ ಸಿಂಗ್ ರವರು ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವ ಜವಾಬ್ದಾರಿ ಪ್ರಾಚಾರ್ಯರಿಗೆ ಹಾಗೂ ಬೋಧಕರ ಮೇಲಿದೆ. ಹಾಗಾಗಿ ಯಾರೂ ಕೂಡ ಸೋಮಾರಿತನ ಮಾಡದೆ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ಕರೆ ನೀಡಿದರು. ಹೊಸ ಒಂದು ಸಂಘವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ನಿಮ್ಮ ನಿಮ್ಮ ಕೆಳಗಡೆ ಎಷ್ಟೋ 1500 ಮಕ್ಕಳು ಅಂತೇಳಿ ಹೇಳ್ತಿದ್ರು ಒಂದೊಂದು ಕಾಲೇಜ್ನಲ್ಲಿ. ಸೊ ಹಂಗಾಗಿ ಎಲ್ಲರಿಗೆ ತಾವೆಲ್ಲರೂ ಮಾರ್ಗದರ್ಶನ ನೀಡಿ ಅವರ ಜೀವನ ಒಂದು ಭವಿಷ್ಯ ಕಟ್ಕೊಳ್ಳೋ ಒಂದು ಸ್ಥಾನದಲ್ಲಿ ಇದ್ದೀರಿ. ನಾವು ಯಾವುದೇ ವಯಸ್ಸಿರ್ಬೋದು, ಆದರೆ ಸೋಮೇನಿತನ ಎಲ್ಲರಿಗೆ ಕಟ್ಕಾನೆ. ಸೊ ಹಂಗಾಗಿ ಈ ಒಂದು ಮಾತನ್ನು ನಾನು ತಮ್ಮೆಲ್ಲರ ಮುಂದೆ ಇಟ್ಟು, ನಮ್ಮ ಜೀವನದಲ್ಲಿ ಸೋಮೇರಿತನವನ್ನು ನಾವು ದೂರ ಮಾಡುವ ಒಂದು ಪ್ರಯತ್ನ ಮಾಡಿ ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕವಾಗಿ ನಮ್ಮ ಜೀವನದ ಕಾರ್ಯಗಳನ್ನು ನಿರ್ವಹಿಸೋಣ ಅಂತ ಹೇಳಿ ಇವತ್ತು ಈ ಶುಭ ಕಾರ್ಯಕ್ಕೆ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರೇ ಬರಬೇಕಾಗಿತ್ತು. ಆದರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಅವರಿಗೆ ಬರೋಕ್ಕಾಗಿಲ್ಲ. ಅವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡ, ಹೋಗಿ ಬಾ ಅಂತ ಹೇಳಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಬಂದಿದ್ದೇನೆ. ಅವರ ಪರವಾಗಿಯೂ ಹಾಗೂ ನನ್ನ ವೈಯಕ್ತಿಕ ಪರವಾಗಿಯೂ ಇಲ್ಲಿ ಸೇರಿರ್ತಕ್ಕಂಥ ಸರ್ವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ವೇದಿಕೆ ಮೇಲೆ ಕುಂತಿರೋರು ಮತ್ತು ವೇದಿಕೆ ಮುಂಭಾಗದಲ್ಲಿ ಕುಂತಿರೋರಿಗೆ ಎಲ್ಲರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜಯ.
ಹೊಸಪೇಟೆ ಹನುಮ ಮಾಲಾ ಸೇವಾ ಸಮಿತಿಯಿಂದ ಪ್ರತಿ ಶನಿವಾರದ ದಿನದಂದು ಭಕ್ತರ ಮನೆಯಲ್ಲಿ ಹನುಮನಾಮ ಭಜನೆ ಮಾಡಿಕೊಂಡು ಬರಲಾಗುತ್ತಿದೆ. ಹೀಗೆ ಶ್ರಾವಣ ಶನಿವಾರದಂದು ರಾಣಿಪೇಟೆಯಲ್ಲಿ ಬರುವ ಸಚಿವ ಆನಂದ್ ಸಿಂಗ್ ರವರ ನಿವಾಸದಲ್ಲಿ ಸಿದ್ಧಾರ್ಥ ಸಿಂಗ್ ರವರ ನೇತೃತ್ವದಲ್ಲಿ ಹನುಮನ ಪೂಜೆ ಹಾಗೂ ಭಜನೆ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಹೀಗೆ ದಿನಾಂಕ 30ರಂದು ರಾಣಿಪೇಟೆಯಲ್ಲಿ ಬರುವ ಸಚಿವ ಆನಂದ್ ಸಿಂಗ್ ರವರ ನಿವಾಸದಲ್ಲಿ ಹೊಸಪೇಟೆ ಹನುಮ ಮಾಲಾ ಸೇವಾ ಸಮಿತಿಯಿಂದ ಹನುಮನಾಮ ಭಜನೆ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರ ಪುತ್ರ ಸಿದ್ಧಾರ್ಥ ಸಿಂಗ್ ರವರ ನೇತೃತ್ವದಲ್ಲಿ ಹನುಮನ ಉತ್ಸವ ಮೂರ್ತಿಗೆ ವಿಶೇಷ ಅಭಿಷೇಕ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಬಳಿಕ ಸಿದ್ಧಾರ್ಥ ಸಿಂಗ್ ರವರು ಮಾತನಾಡಿ, ನಮ್ಮ ಕುಟುಂಬ ದೈವಿ ಭಕ್ತಿ ಪರಂಪರೆಯಿಂದ ಸಾಗಿ ಬಂದಿದೆ. ಹಾಗಾಗಿ ನಮ್ಮ ಕುಟುಂಬದಿಂದ ಮಂದಿರಗಳನ್ನು ನಿರ್ಮಿಸಲಾಗಿದೆ. ದೈವ ಭಕ್ತಿಯಿಂದ ಧರ್ಮ ರಕ್ಷಣೆಯಾಗುತ್ತದೆ. ಹನುಮಮಾಲಾ ಸೇವಾ ಸಮಿತಿಯಿಂದ ಪ್ರತಿ ಶನಿವಾರ ಭಜನೆ ನಡೆಸುತ್ತಿರುವುದು ಸಂತಸದ ಸಂಗತಿ ಎಂದರು. ವಾರ ವಾರ ಪ್ರತಿ ವಾರ ಮನೆ ಮನೆಗೆ ಹೋಗಿ ಧರ್ಮ ರಕ್ಷಣೆ ಮತ್ತು ಧರ್ಮ ಜಾಗೃತಿಯನ್ನ ಜನರ ಮಧ್ಯ ಮಾಡ್ತಿರೋ ಒಂದು ಕೆಲಸ ತುಂಬಾ ಶ್ಲಾಘನೀಯ. ಯಾಕಂದ್ರೆ ನಮ್ಮ ದೇಶ ಬಿಟ್ರೆ ಬೇರೆ ದೇಶಗಳಲ್ಲಿ ಹಿಂದೂ ಧರ್ಮ ಅಂತೇಳಿ ಇಲ್ವೇ ಇಲ್ಲ. ಆದ್ರೆ ಅವರ ಇತಿಹಾಸ ನೋಡಿದ್ರೆ ಹಿಂದೂ ಧರ್ಮ ಇತ್ತು. ಅಷ್ಟು ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತ ಒಂದು ಜೀವನದ ನಡೆ. ಸೊ ಆದ್ದರಿಂದ ಇದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಂಡು ರಕ್ಷಣೆ ಮಾಡಿಕೊಂಡು ನಮ್ಮ ಯುವ ಪೀಳಿಗೆಗೆ ನಾವು ಮಾದರಿಯಂತೆ ಈ ನಮ್ಮ ಒಂದು ಧರ್ಮವನ್ನು ಹಂಗೆ ಮುಂದುವರಿತ ಅವರಿಗೂ ಅಭ್ಯಾಸಗಳನ್ನ ಮಾಡಿಸ್ಬೇಕು ಅಂತ ಹೇಳಿ ಅವ್ರು ಏನ್ ಹೇಳಿದ್ರು ಅದು ಖಂಡಿತ ಸತ್ಯವಾದಂತಹ ಮಾತು. ಯಾಕಂದ್ರೆ ಆನಂದ್ ಸಿಂಗ್ ಅವರು ಹಾಕಿರೋ ಹೆಜ್ಜೆನಲ್ಲಿನೇ ನಾವೆಲ್ಲರೂ ಈ ಒಂದು ದೈವತ್ಯದ ಕೆಲಸಗಳಲ್ಲಿ ನಮ್ಮ ಒಂದು ಕೊಡುಗೆ ಕೊಡ್ತಾ ಬರ್ತೀವಿ. ಅವರಿಗೆ ಕೊಟ್ಟಿರೋರು ಇಲ್ಲೇ ಇದ್ದಾರೆ. ಪೃಥ್ವಿರಾಜ್ ಸಿಂಗ್ ಅವರು ತುಂಬಾ ದೈವಿಕ ಮನುಷ್ಯ. ಅವರು ಪೂಜೆ ಪುನಸ್ಕಾರಗಳಲ್ಲಿ ಎತ್ತಿದ ಕೈ. ಅವರಿಗೆ ಅವ್ರ ತಂದೆ ವೇಣುಗೋಪಾಲ್ ಗುಡಿ ಪಟೇಲ್ ನಗರದಲ್ಲಿರೋ ಅವ್ರ ದೇವಸ್ಥಾನ ಕಟ್ಸಿರೋರು. ಸೊ ಹಂಗೆ ಪಾರಂಪರಿಕವಾಗಿ ನಾವು ನಮ್ಮ ಮನೆತನದಲ್ಲಿ ದೈವ ಭಕ್ತಿಯಿಂದ ಪೂಜೆ ಪುನಸ್ಕಾರದ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದೀವಿ. ಸೊ ಹಂಗಾಗಿ ಇವತ್ತು ತಾವೆಲ್ಲರೂ ಸೇರಿ ಆಂಜನೇಯನ ನಮ್ಮನೆಗೆ ಕರೆ ತಂದು ಬಂದಿರುವಂತ ವಿಷಯ ನನಗೆ ತುಂಬಾ ಸಂತೋಷ ಆಯಿತು. ಅದೇ ರೀತಿ ನಿಮ್ಮೆಲ್ಲರಲ್ಲಿ ನಾನು ಸಮಿತಿಯ ಒಬ್ಬ ಸದಸ್ಯನಾಗಿ ಜೋಡಿಸ್ಕೊಳ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ. ಬಳಿಕ ಸೇವಾ ಸಮಿತಿಯ ಅಪ್ಪುರಾವ್ ರವರು ಮಾತನಾಡಿ, ಹನುಮ ಮಾಲಾಧಾರಿಗಳ ಮೆರವಣಿಗೆಗೆ ಸಚಿವ ಆನಂದ್ ಸಿಂಗ್ ರವರು ಸಹಕರಿಸಿಕೊಂಡು ಬಂದಿದ್ದಾರೆ.
ನಮ್ಮ ಸಮಿತಿಗೆ ಅವರ ಸಹಕಾರ ಇದೇ ರೀತಿ ಮುಂದುವರಿಯಂತಾಗಲೆಂದರು. 2022-23 ಶೈಕ್ಷಣಿಕ ಸಾಲಿನ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟಗಳನ್ನು ಪ್ರಾರಂಭಿಸಲಾಗಿದೆ. ಈ ಭಾಗವಾಗಿ ನಗರದ ಪುಣ್ಯಮೂರ್ತಿ ಸರ್ಕಾರಿ ಶಾಲಾ ಮೈದಾನದಲ್ಲಿ ಹೊಸಪೇಟೆಯ 2ನೇ ವಲಯ ಮಟ್ಟದ ಕ್ರೀಡಾಕೂಟವನ್ನು ನಡೆಸಲಾಗಿದೆ. ಹೀಗೆ ನೆಹರು ಕಾಲೋನಿಯಲ್ಲಿ ಬರುವ ಪುಣ್ಯಮೂರ್ತಿ ಸರ್ಕಾರಿ ಶಾಲಾ ಮೈದಾನದಲ್ಲಿ ಹೊಸಪೇಟೆಯ 2ನೇ ವಲಯ ಮಟ್ಟದ ಪಂದ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾಂಗ್ರೆಸ್ ಮುಖಂಡ ಹಚ್ಚನಫ್ ಇಮಾಂ ನಿಯಾಜಿರವರು ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಆದರೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಬಹುಮುಖ್ಯ. ಕ್ರೀಡೆಯಲ್ಲಿ ತೊಡಗಿಸಿಕೊಂಡಲ್ಲಿ ಆರೋಗ್ಯ ಹಾಗೂ ಸದೃಢ ದೇಹವನ್ನು ಕಾಪಾಡಿಕೊಂಡು ಬರಲು ಸಾಧ್ಯವಾಗಲಿದೆ ಎಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ಹೆಲ್ತ್ ಈಸ್ ವೆಲ್ತ್. ನಮ್ಮ ಹೆಲ್ತ್ ಯಾವಾಗ ಆರೋಗ್ಯಕರ ಆಗ್ತದೆ ಅಂದ್ರೆ ಇಂತಹ ಒಂದು ಕ್ರೀಡಾಕೂಟದಲ್ಲಿ ಪ್ರತಿಯೊಬ್ಬರು ಮಕ್ಕಳು ಭಾಗವಹಿಸಬೇಕು. ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ನಮ್ಮ ಪ್ರತಿಯೊಂದು ಅಂಗಗಳು ಆರ್ಗನ್ಸ್ ಆಕ್ಟಿವ್ ಆಗಿರ್ತಾರ. ಅವು ಆಕ್ಟಿವ್ ಆಗಿದ್ರೆ ನಮಗೆ ಯಾವುದೇ ರೋಗಗಳು ನಮಗೆ ಬರಂಗಿಲ್ಲ. ಹಾಗಾಗಿ ಇಂಥ ಒಂದು ಕ್ರೀಡಾಕೂಟದಲ್ಲಿ ಪ್ರತಿಯೊಬ್ಬರು ಮಕ್ಕಳು ಪಾಲ್ಗೊಂಡಬೇಕು. ಮತ್ತೆ ನಮ್ಮ ಶಿಕ್ಷಕರು ಬೇರೆ ಬೇರೆ ಕ್ರೀಡಾಕೂಟಗಳನ್ನು ಏನವ್ರು ಹೇಳ್ತಾರೆ ಅದರಲ್ಲಿ ಪಾಲ್ಗೊಂಡು ತಾವು ಎಲ್ಲ ಆಯ್ತಲ್ಲ 2ನೇ ವಲಯದಿಂದ ತಾಲೂಕಿನಿಂದ ಹೆಚ್ಚಿನ ತಾಲೂಕು ಜಿಲ್ಲಾ ರಾಜ್ಯ ದೇಶ ಮಟ್ಟದಲ್ಲಿ ತಾವೆಲ್ಲ ಬೆಳಿಬೇಕು. ಮತ್ತೆ ಈ ಇಂಥ ಒಂದು ಕ್ರೀಡಾಕೂಟದಲ್ಲಿ ತಾವು ಎಲ್ಲರೂ ಆಯ್ತಲ್ಲ ಪ್ರೀತಿ ಪ್ರೇಮ ಸೌಹಾರ್ದದಲ್ಲಿಂದ ಎಲ್ಲಾ ಮಕ್ಕಳಲ್ಲಿ ಇಂಥ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಯಾವುದೇ ದೇಶ ಇಲ್ಲದೆ ಸೌಹಾರ್ದದಿಂದ ಸೋಲು ಗೆಲುವು ಅದು ಸಾಮಾನ್ಯ. ಫಸ್ಟ್ ಯಾರಿಗೋ ಸೆಕೆಂಡ್ ಥರ್ಡ್ ಇವೆಲ್ಲ ಸಾಮಾನ್ಯ. ನಾವು ಏನು 3ನೇ ಹಂತಕ್ಕೆ ಬಂದಿವಿ, ಯಾರು ನಾವು ಸೋಲಿವಿ, ನಮ್ಮ ನುವೆತ್ ನಮ್ಮ ಸ್ಟ್ರೆಂತ್ ಏನಿರ್ಬೇಕಂದ್ರೆ ಈಗಿಲ್ಲ, ನಾನು ಮುಂದೆ ಇನ್ನೊಂದು ವರ್ಷದಲ್ಲಿ ನಾವು ಮೊದಲನೇ ಸ್ಥಾನ ಪಡಿಬೇಕಂತೇಳಿ ನಮ್ಮ ಅದರಲ್ಲಿ ಆಸೆ ಇರಬೇಕು. ನಾವು ಏನೋ ನಿರಾಸೆ ಆಗ್ಬಾರ್ದು. ನಾವು ಎಲ್ಲ ಆಯ್ತಲ್ಲ ಈ ಒಂದು ನಮ್ಮ ಹೊಸಪೇಟೆ ನಗರದ 2ನೇ ವಲಯದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದೀರಿ, ನೀವೆಲ್ಲ ಆಯ್ತಲ್ಲ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಹುಡುಗರು ಬೆಳೀನಿ ಅಂತ ಹೇಳುತ್ತಾ ಬಳಿಕ ಗುಂಪು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳನ್ನು ಪರಿಚಯಿಸಿಕೊಳ್ಳುವ ಮೂಲಕ ಹೊಸಪೇಟೆ 2ನೇ ವಲಯ ಮಟ್ಟದ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ಮೈದಾನದಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟ ಕ್ರೀಡಾ ಆರೋಗ್ಯಕ್ಕೆ ಸಹಕಾರಿ, ಶಿಕ್ಷಣ ಸ್ಪಷ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.